ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಬಸವರಾಜಪ್ಪ. ಬಸವರಾಜಪ್ಪ ಜಿ. ಬಸವರಾಜಪ್ಪ ಜಿ. ಬಸವರಾಜಪ್ಪ, ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ದು ಸರ್? ಕೊಂಡಜ್ಜಿ. ಕೊಂಡಜ್ಜಿ ಕೊಂಡಜ್ಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ದು ಇದೇ ಮೊದಲನೇ ಬಾರಿನಾ ಸರ್? ಇದೇ ಮೊದಲನೇ ಬಾರಿ. ಇದೇ ಮೊದಲನೇ ಬಾರಿ. ನಿಮ್ಮ ಕುಟುಂಬದಲ್ಲಿ ಬೇರೆಯವರು ಯಾರು ಇದ್ರಾ ಸರ್? ನಮ್ಮ ತಂದೆಯವರು. ತಂದೆಯವರು? ನಮ್ಮ ತಂದೆಯರಿಂದಾಗಿದ್ದರು. ಏನಾಗಿದ್ರು ಸರ್? ಅವರು ಸದಸ್ಯರಾಗಿದ್ದರು. ನಿಮ್ಮ ತಂದೆಯವರ ಹೆಸರು ಸರ್? ಹನುಮಂತಪ್ಪ. ಹನುಮಂತಪ್ಪ ಸರ್, ಈ ಬಾರಿ ಗೆದ್ದಂತ ನಿಮ್ಮ ಲೀಡಿಂಗ್ ಓಟ್ ಏನಿತ್ತು ಸರ್? ಲೀಡಿಂಗ್ ಓಟ್ 75-375 ಟೋಟಲ್. ಲೀಡಿಂಗ್ ಎದುರಾಳಿಗಿಂತ ಎಷ್ಟು ಅಂತರದಲ್ಲಿ ಗೆದ್ರಿ ಸರ್? ಎದುರಾಳಿಗಿಂತ ಒಂದು 80 ಓಟ್. 100 ತಮ್ಮನ್ನ ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತ ಸರ್? ಆಮೇಲೆ ಗೆದ್ದ ಮೊದಲೇನು ಪಕ್ಷ ಇರಲ್ಲ. ಹೌದು. ಆಮೇಲೆ ನಂತರ ನಾವು ಬಿಜೆಪಿಗೆ ಕನ್ವರ್ಟ್ ಆಗಿದೆ. ಬಿಜೆಪಿಯಲ್ಲಿ ತಮ್ಮನ್ನ ಸೇರಿಸಿಕೊಂಡಿದ್ದೆ. ಎಷ್ಟು ವರ್ಷ ರಾಜ್ಯ ಒಡನಾಟಗಳಿದೆ ಸರ್? ಒಂದು 20 ವರ್ಷದಿಂದ ಇದೆ. 20 ವರ್ಷದಿಂದ ಸರ್. ರಾಜಕೀಯ ಬರೋ ಮುಂಚೆ ನೀವು ಒಂದು ಏನ್ ವೃತ್ತಿ ಮಾಡ್ಕೊಂಡಿದ್ರಿ? ವ್ಯವಸಾಯ ಮಾಡ್ತಿದ್ದಂತವ್ರು ರಾಜಕೀಯ ಬಗ್ಗೆ ಯಾವ ರೀತಿ ಒಲವು ಮೂಡ್ತು ಸರ್? ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋ ಜನ ಸದಸ್ಯರಾಗ್ಬೇಕು ಅಂತ. ಸದಸ್ಯರಾಗ್ಬೇಕಂತ ಊರಿನ ಜನ ಒಳ್ಳೆ ವ್ಯಕ್ತಿಯಪ್ಪ ನಿನ್ನಿತ್ವ, ನಾವು ಜವಾಬ್ದಾರಿಯಲ್ಲಿ ಆರಿಸ್ತೇವೆ, ನಿಮ್ಗೆ ಗೆಲ್ಲಿಸ್ಬಿಟ್ಟು ಸದಸ್ಯರ ನಾವು ಮಾಡ್ತೀವಿ ಅಂತ. ಸದಸ್ಯರು ಮಾಡ್ತೀವಿ ಅಂತ ಗ್ರಾಮಸ್ಥರು ಹೇಳಿ ಜವಾಬ್ದಾರಿ ನಿಲ್ಲಿಸಿ ಗೆಲ್ಲಿಸಿದ್ದಾರೆ. ಈಗ ಅವ್ರ ಕೆಲಸ ನಾವು ಮಾಡ್ಕೊಡ್ತಾ ಇದ್ದೀವಿ. ಈಗ 3 ಅವಧಿ ಕಳೆದಿದ್ದೀರ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ. 3 ಅವಧಿ. ಈ 3 ಅವಧಿಯಲ್ಲಿ ಯಾವ ರೀತಿಯಂತ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ ಸರ್ ನಮ್ಮ ಗ್ರಾಮಕ್ಕೆ? ಈಗ ನಮ್ಮ ಬಿಜೆಪಿಯಿಂದ ಹರೀಶ್ ಅವರು ಇದ್ರ MLA, ಸುವರ್ಣ ಗ್ರಾಮ ಹಾಕ್ಬಿಡು ಅಂತ ನಾವು ಹೋರಾಟ ಮಾಡಿದ್ವಿ. ಅವ್ರು ಹಾಕ್ಬಿಟ್ರು. ಊರಲ್ಲಿ ಚರಂಡಿ ರೋಡ್, ಸಿಮೆಂಟ್ ರೋಡ್ ಎಲ್ಲ 3/4% ಆಗಿದೆ. ಎಲ್ಲೇ 1/4% ಇದೆ ಅಷ್ಟೇ. ಅದನ್ನು ಪೂರ್ಣಗೊಳಿಸ್ತೇವೆ. ನಮ್ಮ ಅವಧಿ ಇದ್ದಾಗ ಕಂಪ್ಲೀಟ್ ಅದನ್ನು ಪೂರ್ಣಗೊಳಿಸ್ತೇವೆ ನಾವು. ಒಂದು ಗ್ರ್ಯಾಂಡ್ ಮನೆಗಳು ಒಂದೆಷ್ಟು ಅಂದಾಜು ಕೊಡಿಸಬೇಕು? ನನ್ನ ವೈಯಕ್ತಿಕವಾಗಿ ಒಂದು 25 ಮನೆ ಗ್ರ್ಯಾಂಟ್ ಆಗಿದೆ. ಕುಡಿಯೋ ನೀರಿನ ಸೌಲಭ್ಯ ಸರ್? ಅದೆಲ್ಲ ಇದೆ. ಕುಡಿಯೋ ನೀರಿನ ಸೌಲಭ್ಯನೂ ಮಾಡಿದೆ ಜನಕ್ಕೆ. ಇನ್ನೂ ಮಾಡ್ತಾ ಇದೆ. ಇನ್ನೂ ಒಂದು 2-3 ಬೋರ್ ಹಾಕ್ಸ್ಬೇಕು ಊರಿಗೆ. ಈಗ 3 ಎಷ್ಟು ನೀರಿನ ಬೋರ್ವೆಲ್ ಹಾಕ್ಸ್ಕೊಟ್ಟಿದೆ ಸರ್? ಕುಡಿಯೋ ನೀರಿನ ಕೆರೆ ನೀರಿದೆ ಸರ್, ಅದಕ್ಕೆ ಪೈಪ್ ಲೈನ್ ಮಾಡಿಬಿಟ್ಟು ಆಮೇಲೆ 4 ಬೋರ್ ಹಾಕ್ಸಿದ್ವಿ. ಈಗ ಮತ್ತೆ ಇನ್ನೊಂದು 3 ಬೋರ್ ಶಾಂಕ್ಷನ್ ಆಗಿದೆ. ಈ ವೃದ್ಧಾಪ್ಯ ವೇತನ ಅಥವಾ ರೇಷನ್ ಕಾರ್ಡ್ ಆ ಥರದ್ದು ಯಾವುದೇ ಒಂದು ಅವನ್ನೆಲ್ಲ ಕೆಲವು ಇದ್ದರೆ ಮಾಡಿಸ್ಕೊಟ್ಟಿದ್ದೆ ಸರ್. ಅವ್ರ ಅವಶ್ಯಕತೆ ಇದ್ದ ನಮ್ಮ ಹತ್ರ ಬಂದರೆ ನಮಗೆ ಮಾಡಿಸ್ಕೊಡಪ್ಪ. ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಇದಾರಲ್ಲ, ಅವ್ರು ಹೇಳ್ಬಿಟ್ಟು. ಎಷ್ಟು ಮಾಡಿಸ್ಕೊಟ್ಟಿದ್ದೆ ಸರ್ ಒಂದು ಅಂದಾಜು? ಅಂದಾಜು ಒಂದು 30-40 ಆಗಿದೆ. 30-40 ವೃದ್ಧಾಪ್ಯ ವೇತನ. ವೃದ್ಧಾಪ್ಯ ವೇತನದ್ದು ಕಡಿಮೆ. ಇದು BPL ಕಾರ್ಡ್ ಅವೆಲ್ಲ. ಅಂಗನವಾಡಿಗೆ ಅಥವಾ ಶಾಲಾ ಕಟ್ಟಡಕ್ಕೆ ಆ ಥರದ ಯಾವ್ದಾರು ಅನುದಾನಗಳಾಗಿದೆ ತಮ್ಮ ಕಡೆಯಿಂದ? ನಮ್ಮ ಪಂಚಾಯತಿಯಿಂದ ಈಗ ಆಗಿದೆ ಕಾಂಪೌಂಡ್ ಕಟ್ಟಲಿಕ್ಕೆ. ಯಾವುದಕ್ಕೆ ಸರ್? ಅಂಗನವಾಡಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದು ಮಂಜೂರು ಮಾಡಿದೆ. ಮಂಜೂರು ಆಗಿ ಬಂದಿದೆ, ಅದು ಸ್ಟಾರ್ಟ್ ಮಾಡ್ತಾರೆ ಮುಂದಿನ ತಿಂಗಳಲ್ಲಿ. ಶೌಚಾಲಯ ಆಗಿದೆ ಅದಕ್ಕೆ ಅಂಗನವಾಡಿಯಲ್ಲಿ. ಅಂಗನವಾಡಿಯಲ್ಲಿ ಈಗ ನಿಮ್ಮ ಗ್ರಾಮಸ್ಥರಿಗೆ ಶೌಚಾಲಯಗಳು ಸರ್ ಒಂದು ಅಂದಾಜು ಎಷ್ಟು ಕೊಡಿಸಿರ್ಬೋದು? ಶೌಚಾಲಯ ನೋಡ್ರಿ, ಜಿಲ್ಲಾ ಪಂಚಾಯತಿಯಿಂದ ಬಂದಿದ್ರು. ಅವತ್ತು ಒಂದು 480 ಮಾಡಿರೋದು. 480 ಹೌದು. ಆಮೇಲೆ ಕೆಲವರು ಈಗ ಸ್ವಂತ ಅವ್ರು ಮಾಡ್ಕೊಂಡಿರ್ತಾರ, ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಇದನ್ನ ಕೊಟ್ಬಿಟ್ರೆ, ಅವ್ರ ಆದಾಯ ಕಾರ್ಡ್ ಅವನ್ನೆಲ್ಲ ಕೊಟ್ಬಿಟ್ರೆ 9,200 ಕೊಡ್ತೀವಿ. ಮತ್ತೆ ಏನಿಲ್ಲಪ್ಪ ಹಂಗ ಫೋಟೋ ತಕೊಂಡು ಹೋದ್ರೆ 7,200 ರೂಪಾಯಿ ಕೊಡ್ತೀವಿ. ಒಂದು ಶೌಚಾಲಯ, ಒಂದು ಶೌಚಾಲಯ ಸ್ವಂತ ನಾವು ಮಾಡ್ಕೊಂಡ್ರೆ ಅದನ್ನು ಕೊಡ್ತೀವಿ. ಓಕೆ ಸರ್, 3 ಅವಧಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ. ತಮ್ಗೆ ಉಳಿದಿರುವಂತ ಅವಧಿಯಲ್ಲಿ ಇನ್ಯಾವ ರೀತಿ ಒಂದು ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ರೆ ತಮ್ಮ ಗ್ರಾಮ ಸುವರ್ಣ ಗ್ರಾಮ ಮಾಡೋದಾಗ್ಬೋದು, ಯಾವ ರೀತಿ ಒಂದು ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದೀರಿ? ಈಗ ಗ್ರಾಮ ಪಂಚಾಯತಿ ಹೊಸದಾಗಿದೆ, ಆಗಿದೆ ಅದನ್ನೊಂದು ಮಾಡ್ಬೇಕನ್ನೋದು ಒಂದು ಪ್ರಯತ್ನ ಆಗಿದೆ. ಈಗ 15-16 ಅದು ಓಪನಿಂಗ್ ಇದೆ. ಅದ್ರ ಪಕ್ಕ ಕುಡಿಯೋ ನೀರಿನ ಫಿಲ್ಟರ್ ನೀರು ಅದೊಂದು ಆಗಿದೆ. ಅದು ಇದನ್ನು ಓಪನ್ ಮಾಡ್ತೀವಿ, ಅದನ್ನು ಶಂಕುಸ್ಥಾಪನೆ ಮಾಡ್ತೀವಿ. ಅಲ್ಲೇ ಪಕ್ಕದಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಇದೆ, ಜಾಗ ಇದೆ. ಅದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ. ಅದು ಲ್ಯಾಂಡ್ ಅಡ್ಮಿಟ್ ಕಟ್ತಾರೆ. ಅವರು ಬಂದೆಲ್ಲ ನಮಗೆ ಭೇಟಿಯಾಗಿ ಹೋದ್ರು. ನಮ್ಮ ಊರಳರಿಗೆ ಯಾರಿಗೆ ಕೊಡಬೇಡ, ನೀವೇ ಕಟ್ಟಡ ಮಾಡಿಬಿಡ್ರಿ ಅಂತ ಹೇಳಿದ್ದೇವೆ ನಾವು ಅವ್ರಿಗೆ. ಕಾರ್ಯದರ್ಶಿ ನಾವೆಲ್ಲ ಸೇರ್ಕೊಂಡು ರಾಜಕೀಯದಲ್ಲಿ ಇದೇ ರೀತಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೆ ಸರ್, ಒಂದು ತಾಲೂಕು ಪಂಚಾಯತಿ ಮಟ್ಟದವರೆಗೂ ಅಥವಾ ಜಿಲ್ಲಾ ಪಂಚಾಯತಿ ಮಟ್ಟದವರೆಗೂ? ಸರ್, ನಮ್ಗೆ ಇಲ್ಲಿ ನಾವು ಈಗ ಮಾಡೋದು ವ್ಯವಸಾಯ. ಈಗ ತಾಲೂಕು ಜಿಲ್ಲಾ ಪಂಚಾಯತಿಗೆ ಹೋಗ್ಬಿಟ್ರೆ ನಮ್ದು ಇಲ್ಲಿ ಹಾಳಾಗಿ ಹೋಗುತ್ತೆ. ಆ ಉದ್ದೇಶ ನಮ್ಮ ಮಕ್ಕಳೆಲ್ಲ ಮತ್ತೀಗ ಅವರು ವಿದ್ಯಾವಂತರ ಆಗ್ಬಿಟ್ರ, ಅವರು ಒಂದೊಂದು ಗಾಡಿ ಮಾಡ್ಕೊಂಬಿಟ್ರೆ ಅವ್ರ ದಂಧೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆ ಥರ ಒಟ್ಟಿನಲ್ಲಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡೋಣ, ಅದು ದೇವ್ರ ಹೆಂಗ್ ನಡೆಸ್ತಾನೆ ಅಂತ. ಓಕೆ ಸರ್, ತಾವು ರಾಜಕೀಯಕ್ಕೆ ಬರೋಕೆ ಗುರುಗಳು ಅಂತ ಯಾರಾಗಿದ್ದಾರ? ನೀವು ನಿಂತ್ಕೊಳ್ಳಿ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿದವರು ಅಥವಾ ಬರೀ ಗ್ರಾಮಸ್ಥರೇ? ಗ್ರಾಮಸ್ಥರೇ ನನಗೆ ಸಪೋರ್ಟ್ ಮಾಡಿ ನಿಲ್ಲಿಸ್ಬಿಟ್ಟು, ನಾವು ಬೇಡ ಅಂದ್ರೆ ಕೇಳಿಲ್ಲ, ನೀವು ನಿಲ್ಸಿಗಳಪ್ಪ ಒಳ್ಳೆ ವ್ಯಕ್ತಿ, ಊರೊಳಗೆ ಕೆಲಸ ಆಗ್ತಾವಂತಂದು ಅವರೇ ನಿಲ್ಲಿಸ್ಬಿಟ್ಟು ಗೆಲ್ಲಿಸಿದ್ರು ನಮ್ಮನ್ನು.
ಒಟ್ಟಿನಲ್ಲಿ ನೀವು ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕಾದ್ರೆ ನಿಮ್ಮ ಗ್ರಾಮಸ್ಥರು ಪ್ರತಿಯೊಬ್ಬ ಜನತೆನೂ ಕಾರಣ, ಅವರ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮೊದಲನೇ ಬಾರಿ ಆಯ್ಕೆ ಮಾಡಿದ್ದಾರೆ. ನನಗೆ ಅಪೋಸಿಟ್ ನಿಂತರ 4 ಜನ, ಅವ್ರ 4 ಜನಕ್ಕಿಂತ ಎತ್ತರ ಅಂತರ ಮತದಲ್ಲಿ ನಾವು ಗೆದ್ದಿರೋದು ಬಹಳಷ್ಟು, ಒಂದು 100 ಹತ್ರ ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸಂದ್ರೆ ನಿಮ್ಮ ಮತದಾರರಿಗೆ? ಅವ್ರಿಗೆಲ್ಲ ನಾವು ಹೇಳೋದು ಹೇಳಿದ್ದೇವೆ, ನೀವು ಒಳ್ಳೆ ಕೆಲಸ ನೀವು ಮಾಡಿದ್ರಿ, ನನಗೆ ಯಾಶ್ ಕಳಿಸಿದ್ರಿ, ನಿಮಗೆಲ್ಲ ಒಳ್ಳೆ ಕೆಲಸ ಮಾಡ್ತೀರಿ, ಕೆಲವರಿಗೆ ಇನ್ನೂ ಮಾಡ್ತಾನೆ ಇದ್ದೇವೆ, ನಮ್ಮ ಅವಧಿ ಮುಗಿಯೋರಿಗೆ ಅವ್ರಿಗೆ ಒಳ್ಳೇದೇ ಮಾಡ್ಕೊಂತ ಹೋಗ್ತೀವಿ, ಊರು ಅಭಿವೃದ್ಧಿಗಾಗಲಿ ಅವ್ರು ಗೆಲ್ಲಿಸ್ತಂತಾರೆ ಆಗಿರ್ಲಿ, ಓಟ್ ಹಾಕಿರ್ಲಿ ಹಾಕಿಲ್ದೆ ಹೋಗ್ಲಿ ಹಾಕಿರ್ಲಿ, ಹಾಕಿದಾರು ನಮ್ಮವ್ರು, ಹಾಕ್ದಂಗೆ ಇದ್ದಾರು ನಮ್ಮವ್ರು, ಎಲ್ಲರೂ ಒಮ್ಮತದಿಂದ ನಾವು ಮಾಡ್ಕೊಂಡು ಹೋಗ್ತೀವಿ. ಒಟ್ಟಿನಲ್ಲಿ ಜನರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ, ಕೆಲಸ ಮಾಡೋದ್ ಮೂಲಕ ಜನಗಳಿಗೆ ಒಂದು ಕೃತಜ್ಞ ಸಲ್ಸಕ್ಕೆ ಇಷ್ಟಪಡ್ತೀವಿ. ಈಗಾದ್ರೂ ಜನರು ಬಹಳ ಅಭಿಪ್ರಾಯ ಇಟ್ಟಿದ್ದಾರೆ ನಮ್ಮ ಮೇಲೆ, ಇಂತ ಒಳ್ಳೆ ಕೆಲಸ ಮಾಡ್ಕೊಂತ ಹೋಗೋರು ಇಷ್ಟೇ ಇರ್ಲಿಲ್ಲ, ಈಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೀರಿ ನೀವು ಅಂತಂದು ಇವಾಗ ಬಂದಿದ್ದೀರಾ, ಕೆಲಸಗಳು ಮಾಡ್ಕೊಡ್ತಾ ಇದ್ದೀರಾ? ಮಾಡ್ತಾ ಇದ್ದಾರೆ, ಖುಷಿ ಪಡ್ತಿದ್ದಾರೆ ಜನ, ಖುಷಿ ಪಡ್ತಾ ಇದ್ದಾರೆ. ಓಕೆ ಸರ್, ಇದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದೆ ಅಂತ ಹೇಳ್ತಾ ಇಷ್ಟು ಕಾಲ ನಿಮ್ಮ ಜೊತೆ ಮಾತಾಡೋಕ್ಕಾಗಿ ಧನ್ಯವಾದ. ನಮಸ್ತೆ.